ನಾಡಿನ ಸಮಸ್ತ ಜನತೆಗೆ ಶ್ರೀಕೃಷ್ಣ ಜನ್ಮಾಷ್ಟಮಿಯ ಹಾರ್ದಿಕ ಶುಭಾಶಯಗಳು ಕಳೆದ ಮೂರು ದಶಕಗಳಿಂದ ನಿರಂತರ ಸಮಾಜದಲ್ಲಿ ಅಧ್ಯಾತ್ಮ ಪ್ರಸಾರ ಕಾರ್ಯವನ್ನು ಮಾಡ್ತಾ ಇರುವಂತಹ ಸನಾತನ ಸಂಸ್ಥೆಯ ಪ್ರತಿನಿಧಿಯಾದ ನಾನು ಸೌಭಾಗ್ಯವತಿ ಲಕ್ಷ್ಮೀ ಪೈ ಶ್ರೀ ಕೃಷ್ಣ ಜನ್ಮಾಷ್ಟಮಿಯ ನಿಮಿತ್ತ ಈ ವಿಶೇಷ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರನ್ನು ಹಾರ್ದಿಕವಾಗಿ ಸ್ವಾಗತಿಸ್ತೇನೆ ಅದೇ ರೀತಿ ತಮಗೆಲ್ಲರಿಗೂ ಕೂಡ ಶ್ರೀಕೃಷ್ಣ ಜನ್ಮಾಷ್ಟಮಿಯ ಹಾರ್ದಿಕ ಶುಭಕಾಮನೆಗಳನ್ನು ಹೇಳ್ತೇನೆ ಬಂಧುಗಳೇ ನಾವೆಲ್ಲರೂ ಶ್ರೀಕೃಷ್ಣನ ಒಂದು ಶ್ಲೋಕವನ್ನು ಹೇಳ್ತಾ ಇವತ್ತಿನ ಈ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡೋಣ ಕೃಷ್ಣಾಯ ವಾಸುದೇವಾಯ ಹರೆಯೇ ಪರಮಾತ್ಮನೇ ಪ್ರಣತಃ ಕ್ಲೇಶನಾಶಾಯ ಗೋವಿಂದಾಯ ನಮೋ ನಮಃ ವಸುದೇವಸುತ ಕಂಸಚಾಣೂರಮರ್ದನಂ ಪರಮಾನಂದಂ ಕೃಷ್ಣ ವಂದೇ ಜಗದ್ಗುರುಂ ಈ ಶ್ಲೋಕದ ಅರ್ಥ ಏನಂತ ಹೇಳಿದರೆ ವಸುದೇವ ಪುತ್ರನಾದ ಶ್ರೀಕೃಷ್ಣನಿಗೆ ಅದೇ ರೀತಿ ಶರಣಾಗತರ ಎಲ್ಲ ಕ್ಲೇಶಗಳನ್ನು ದೂರ ಮಾಡುವಂತಹ ಗೋವಿಂದನಿಗೆ ನನ್ನ ನಮಸ್ಕಾರಗಳು ಅದೇ ರೀತಿ ವಸುದೇವ ಪುತ್ರನು ಕಂಸ ಚಾಣೂರ ಮುಂತಾದ ದುಷ್ಟರ ಮರ್ದನ ಮಾಡಿದಂತಹ ಮಾತೆಯಾದ ದೇವಕಿಗೆ ಪರಮಾನಂದವನ್ನು ನೀಡುವಂತಹ ಶ್ರೀಕೃಷ್ಣ ಪರಮಾತ್ಮನಿಗೆ ನನ್ನ ವಂದನೆಗಳು ಈ ಶ್ಲೋಕ ನಾವೆಲ್ಲರೂ ಕೇಳಿದೆವಲ್ಲ ಬಂಧುಗಳೇ ಭಗವಾನ್ ಶ್ರೀಕೃಷ್ಣನ ಅನೇಕ ಗುಣ ವೈಶಿಷ್ಟ್ಯಗಳನ್ನು ಈ ಶ್ಲೋಕ ನಮಗೆ ಹೇಳುತ್ತದೆ ಇದನ್ನು ಭಾವಪೂರ್ಣವಾಗಿ ನಾವು ಹೇಳಿದರೆ ಭಗವಂತನ ಮೇಲಿನ ನಮ್ಮ ಶ್ರದ್ಧಾಭಕ್ತಿಗಳು ಹೆಚ್ಚಾಗಿ ಅವನ ಕೃಪೆಗೆ ಪಾತ್ರರಾಗಲಿಕ್ಕೆ ಸಹಾಯವಾಗ್ತದೆ ಬಂಧುಗಳೇ ಶ್ರಾವಣ ಮಾಸದ ಕೃಷ್ಣ ಪಕ್ಷದ ಅಷ್ಟಮಿ ಅಂತ ಹೇಳಿದ್ರೆ ಶ್ರೀಕೃಷ್ಣ ಜನ್ಮಾಷ್ಟಮಿ ಅಥವಾ ಶ್ರೀಕೃಷ್ಣ ಜಯಂತಿ ಅಂತ ಹೇಳ್ತೇವೆ ರೋಹಿಣಿ ನಕ್ಷತ್ರದಲ್ಲಿ ಚಂದ್ರನು ವೃಷಭ ರಾಶಿಯಲ್ಲಿದ್ದಾಗ ಶ್ರೀಕೃಷ್ಣ ಪರಮಾತ್ಮ ಶ್ರಾವಣ ಮಾಸದ ಕೃಷ್ಣ ಪಕ್ಷದ ಅಷ್ಟಮಿಯ ರಾತ್ರಿ ಹನ್ನೆರಡು ಗಂಟೆಗೆ ಪೃಥ್ವಿ ಮೇಲೆ ಜನ್ಮ ತಾಳಿದ ಬಂಧುಗಳೇ ನಾವೆಲ್ಲರೂ ಅಂದ್ರೆ ಹಿಂದೂಗಳು ಮೂವತ್ತ್ಮೂರು ಕೋಟಿ ದೇವತೆಗಳ ಉಪಾಸನೆಯನ್ನು ಮಾಡ್ತೇವೆ ಆ ಎಲ್ಲ ದೇವತೆಗಳಲ್ಲಿ ಶ್ರೀ ಕೃಷ್ಣ ಪರಮಾತ್ಮನನ್ನು ಮಾತ್ರ ಜಗದ್ಗುರು ಅಂತ ಹೇಳಿ ಸಂಬೋಧನೆ ಮಾಡಲಾಗಿದೆ ಶ್ರೀಕೃಷ್ಣನು ಪೂರ್ಣಾವತಾರಿಯಾಗಿದ್ದ ಶ್ರೀಮನ್ನಾರಾಯಣನ ಅನೇಕ ಅವತಾರಗಳನ್ನು ನಾವು ಮಾನ್ಯ ಮಾಡ್ತೇವೆ ಆದರೆ ಶ್ರೀಕೃಷ್ಣ ಅಂತ ಹೇಳಿದ್ರೆ ಅವತಾರವಲ್ಲ ಅವತಾರಿ ಅಂತ ಹೇಳಿ ಜ್ಞಾನಿಗಳು ಹೇಳ್ತಾರೆ ಅಂದ್ರೆ ನೂರು ಶೇಕಡ ಶ್ರೀಮನ್ ನಾರಾಯಣನೇ ಕೃಷ್ಣ ಪರಮಾತ್ಮನಾಗಿ ದುಷ್ಟ ಸಂಹಾರಕ್ಕಾಗಿ ಪೃಥ್ವಿಯ ಭಾರವನ್ನು ಇಳುಹಿಲಿಕ್ಕಾಗಿ ಇಲ್ಲಿ ಜನ್ಮಕ್ಕೆ ಬಂದಂಥದ್ದು ಶ್ರೀ ಕೃಷ್ಣ ಪರಮಾತ್ಮ ಅವನನ್ನು ಜಗದ್ಗುರು ಎಂಬ ಹಾಗೆ ಅವನು ಸರ್ವಶಕ್ತ ಸರ್ವವ್ಯಾಪಿ ಮತ್ತು ಸರ್ವಜ್ಞನೂ ಕೂಡ ಆಗಿದ್ದಾನೆ ಅವನ ಸೌಂದರ್ಯ ಅದ್ವಿತೀಯವಾಗಿತ್ತು ಶತ್ರುಗಳು ಕೂಡ ಭಗವಂತನ ಸೌಂದರ್ಯದಿಂದ ಮೋಹಿತರಾಗ್ತಾ ಇದ್ರು ಭಗವಾನ್ ವೇದವ್ಯಾಸರು ಶ್ರೀಕೃಷ್ಣ ಪರಮಾತ್ಮನ ಸಂಪೂರ್ಣ ಜೀವನವನ್ನು ಹೇಳುವಂತಹ ಭಾಗವತ ಪುರಾಣದಲ್ಲಿ ಪರಮಾತ್ಮನ ದಿವ್ಯ ಲೀಲೆಗಳನ್ನು ನಮಗೆ ವರ್ಣನೆ ಮಾಡ್ತಾರೆ ಅನಂತ ಕಲ್ಯಾಣ ಗುಣ ಪರಿಪೂರ್ಣ ಅಂತ ಪರಮಾತ್ಮನನ್ನು ಹೇಳ್ತೇವೆ ನಾವು ಅದೇ ಪ್ರಕಾರ ಶ್ರೀಮನ್ನಾರಾಯಣನು ಶ್ರೀ ಕೃಷ್ಣಾವತಾರ ತಾಳಿ ಬಂದಂತಹ ಈ ಒಂದು ಪ್ರಸಂಗದಲ್ಲಿ ಅನೇಕ ಪ್ರಕಾರದ ಆದರ್ಶಗಳನ್ನು ಇಡೀ ಮನುಕುಲದ ಎದುರಿಗೆ ತೋರಿಸಿ ಹೋಗಿದ್ದಾನೆ ಅವನು ಆದರ್ಶ ಪುತ್ರ ಆದರ್ಶ ಬಂಧು ಆದರ್ಶ ಶಿಷ್ಯ ಆದರ್ಶ ಮಿತ್ರ ಈ ಪ್ರಕಾರ ಎಲ್ಲ ರೀತಿಯ ಆದರ್ಶಗಳನ್ನು ನಮ್ಮ ಕಣ್ಣೆದುರಿಗೆ ಇಟ್ಟಿದ್ದಾನೆ ಆದರ್ಶ ಪುತ್ರನಾಗಿ ನಮಗೆ ಯಾವ ರೀತಿಯಲ್ಲಿ ಶ್ರೀಕೃಷ್ಣ ಕಾಣ್ತಾನೆ ಬಂಧುಗಳೇ ಕೃಷ್ಣನ ಜನ್ಮದ ಕಥೆ ನಮಗೆಲ್ಲರಿಗೂ ಗೊತ್ತೇ ಇದೆ ಕಂಸನು ದೇವಕಿ ಮತ್ತು ವಸುದೇವರನ್ನು ಸೆರೆಮನೆಯಲ್ಲಿಟ್ಟಂತಹ ಸಂದರ್ಭದಲ್ಲಿ ಮಧ್ಯರಾತ್ರಿ ಹನ್ನೆರಡು ಗಂಟೆಗೆ ಜನ್ಮತಾಳಿದಂತಹ ಶಿಶುವನ್ನು ವಸುದೇವನು ತನ್ನ ಮಿತ್ರನಾದ ನಂದಗೋಪನ ಮನೆಗೆ ಸಾಗಿಸ್ತಾನೆ ಅಲ್ಲಿಯೇ ಸಂಪೂರ್ಣ ಬಾಲ್ಯವನ್ನು ಶ್ರೀಕೃಷ್ಣ ಪರಮಾತ್ಮ ನಂದಗೋಪ ಮತ್ತು ಯಶೋಧೆಯರ ಆ ಲಾಲನೆ ಪಾಲನೆಯಲ್ಲಿ ಆ ಗೋಕುಲ ಬೃಂದಾವನದಲ್ಲೇ ಕಳಿತಾನೆ ಅಲ್ಲಿ ಮಾತಾಪಿತ್ರರಿಗೆ ನಿರಂತರ ಆನಂದವನ್ನು ನೀಡ್ತಾ ಇದ್ದ ಭಗವಂತ ಮುಂದೆ ಒಂಬತ್ತನೇ ವರ್ಷ ಆಗುವಾಗ ಪುನಃ ಮಥುರೆಗೆ ಬರ್ತಾನೆ ಅಲ್ಲಿ ಬಂದ ನಂತರ ಸೆರೆಮನೆಯಲ್ಲಿದ್ದಂತಹ ತನ್ನ ತಂದೆ ತಾಯಿಯರನ್ನು ಬಿಡಿಸ್ತಾನೆ ಮಾವನಾದ ಕಂಸನನ್ನು ಕೊಲ್ತಾನೆ ಪುನಃ ಅಜ್ಜನಾದ ಉಗ್ರಸೇನನಿಗೆ ಪಟ್ಟ ಕಟ್ತಾನೆ ಹೀಗೆ ಬಾಲ್ಯಲೀಲೆಯನ್ನು ಕಳೆದಂತಹ ಗೋಕುಲ ಬೃಂದಾವನದಲ್ಲಿ ನಿರಂತರ ಮಾತೆಗೆ ಮತ್ತು ನಂದಗೋಪನೆಗೆ ಆನಂದವನ್ನು ನೀಡುತ್ತಾ ಇದ್ದ ಮುಂದೆ ಮಥುರೆಗೆ ಬಂದ ನಂತರ ದೇವಕಿಗೂ ಪರಮಾನಂದವನ್ನು ನೀಡಿದ ಭಗವಂತ ಆದರ್ಶ ಪುತ್ರನಾಗಿ ನಮ್ಮ ಕಣ್ಣೆದ್ರಿಗೆ ಕಾಣಿಸ್ತಾನೆ ಆದರ್ಶ ಬಂಧು ಅಂದ್ರೆ ಸಹೋದರನಾಗಿ ಯಾವ ರೀತಿ ತನ್ನ ಕರ್ತವ್ಯ ನಿಭಾಯಿಸಿದ ಯಾವ್ಯಾವಾಗ ಶ್ರೀಮನ್ನಾರಾಯಣನ ಭೂಮಿಯ ಭಾರವನ್ನು ಇಳುಹಲಿಕ್ಕೋಸ್ಕರ ಅವತಾರ ತಾಳ್ತಾನೆ ಆವಾಗೆಲ್ಲ ಆದಿಶೇಷನು ಕೂಡ ಭಗವಂತನ ಜೊತೆಗೇ ಇಲ್ಲಿ ಅವತಾರ ತಾಳ್ತಾನೆ ಅದೇ ರೀತಿ ತ್ರೇತಾಯುಗದಲ್ಲಿ ನಮಗೆ ಆದಿಶೇಷನು ರಾಮನ ತಮ್ಮ ಲಕ್ಷ್ಮಣನಾಗಿ ತನ್ನ ಕರ್ತವ್ಯ ನಿಭಾಯಿಸಿದ್ದು ಕಾಣ್ಲಿಕ್ಕೆ ಸಿಗ್ತದೆ ಮುಂದೆ ಪುನಃ ನಾರಾಯಣನು ಕೃಷ್ಣ ಪರಮಾತ್ಮನಾಗಿ ಭೂಮಿಗೆ ಅವತಾರ ತಾಳುವ ಒಂದು ಸಂಕಲ್ಪ ಮಾಡಿದಾಗ ಆದಿಶೇಷ ವಿನಂತಿ ಮಾಡ್ತಾನಂತೆ ಭಗವಂತನ ಹತ್ತಿರ ಪ್ರಭು ಕಳೆದ ಅವತಾರದಲ್ಲಿ ತಮ್ಮ ತಮ್ಮನಾಗಿ ನಾನು ಬಹಳ ಕಷ್ಟಗಳನ್ನು ಪಟ್ಟಿದ್ದೇನೆ ಹಾಗಾಗಿ ಈ ಸಂದರ್ಭದಲ್ಲಿ ನಾನು ನಿಮ್ಮ ಅಣ್ಣನಾಗಿ ಜನ್ಮಕ್ಕೆ ಬರ್ತೇನೆ ಅಂತ ಹೇಳಿ ಆದಿಶೇಷನ ಈ ಇಚ್ಛೆಯನ್ನು ಪರಮಾತ್ಮ ಪೂರ್ಣಗೊಳಿಸ್ತಾನೆ ಅದೇ ರೀತಿ ಆದಿಶೇಷ ಬಲರಾಮನಾಗಿ ಜನ್ಮಕ್ಕೆ ಬಂದರು ಶ್ರೀಕೃಷ್ಣ ಪರಮಾತ್ಮ ಅವರ ತಮ್ಮನಾಗಿ ಅತ್ಯಂತ ಆದರದಿಂದ ಗೌರವದಿಂದ ತನ್ನ ಅಣ್ಣನನ್ನು ನಡೆಸಿಕೊಂಡು ಆದರ್ಶ ಬಂಧು ಅಂತೇಳಿ ನಮ್ಮ ಕಣ್ಣೆದರಿಗೆ ಕಾಣ್ತಾನೆ ಅದೇ ರೀತಿ ನಮಗೆ ಆದರ್ಶ ಮಿತ್ರ ನಮಗೆಲ್ಲ ಗೊತ್ತಿದೆ ಬಂಧುಗಳೇ ಕುಚೇಲನ ಸಂದರ್ಭದಲ್ಲಿ ಯಾವ ರೀತಿ ಭಗವಂತ ಅವನ ಮಿತ್ರತ್ವವನ್ನು ನಿಭಾಯಿಸ್ತಾನೆ ಇದು ನಾವೆಲ್ಲರೂ ಕೇಳಿದ್ದೇವೆ ಸ್ವತಃ ದ್ವಾರಕಾಧೀಶನಾಗಿದ್ದರೂ ಕೂಡ ಅತ್ಯಂತ ದರಿದ್ರನಾದಂತಹ ಸುಧಾಮನನ್ನು ಯಾವ ರೀತಿ ಆದರದಿಂದ ಸತ್ಕರಿಸಿ ಸರ್ವ ಸಂಪತ್ತನ್ನು ಅವನಿಗೆ ದಯಪಾಲಿಸಿದ ಇದು ನಾವು ಕೇಳಿದ್ದೇವೆ ಬಾಲ್ಯದಲ್ಲಿ ಸಾಂದಿಪನಿ ಮುನಿಗಳ ಆಶ್ರಮದಲ್ಲಿ ಕೃಷ್ಣ ಮತ್ತು ಸುಧಾಮರ ಸ್ನೇಹವಾಗಿತ್ತು ಮುಂದೆ ಪ್ರೌಢರಾದ ನಂತರ ಬಹುಕಾಲದ ತನಕ ಅವರಿಬ್ಬರು ದೂರ ಇದ್ರೂ ಕೂಡ ತನ್ನ ಆ ಬಾಲ್ಯ ಮಿತ್ರನನ್ನು ಯಾವತ್ತೂ ಶ್ರೀಕೃಷ್ಣ ಮರೆಯಲಿಲ್ಲ ಮತ್ತು ತನ್ನ ಸ್ನೇಹದ ಆ ಋಣವನ್ನು ಅವನು ಪಾವತಿ ಮಾಡ್ತಾನೆ ಈ ಪ್ರಕಾರ ಆದರ್ಶ ಮಿತ್ರನಾಗಿ ನಮಗೆ ಕಾಣ್ತಾನೆ ಅದೇ ರೀತಿ ಪಾಂಡವರ ಜೊತೆಗೂ ಕೂಡ ತನ್ನ ಸಖ್ಯವನ್ನು ಯಾವ ರೀತಿ ನಿಭಾಯಿಸ್ತಾನೆ ಧರ್ಮಭೀರುಗಳಾಗಿದ್ದಂತಹ ಪಾಂಡವರ ಪ್ರತಿಯೊಂದು ಕಷ್ಟದ ಸಂದರ್ಭದಲ್ಲಿ ಶ್ರೀಕೃಷ್ಣ ಪರಮಾತ್ಮ ನಿರಂತರ ಅವರ ಬೆನ್ನಿಗೆ ನಿಂತು ಅವರ ರಕ್ಷಣೆಯನ್ನು ಮಾಡ್ತಾನೆ ಈ ಪ್ರಕಾರ ಆದರ್ಶ ಮಿತ್ರನ ಪಾತ್ರವನ್ನು ನಾವು ನೋಡ್ತೇವೆ ಬಂಧುಗಳೇ ಆದರ್ಶ ಶಿಷ್ಯ ಅಂತ ಹೇಳಿ ಶ್ರೀಕೃಷ್ಣನನ್ನು ಯಾವ ರೀತಿ ಗುರುತಿಸಬಹುದು ಶ್ರೀಕೃಷ್ಣ ಪರಮಾತ್ಮ ಉಪನಯನವಾದ ನಂತರ ಸಾಂದೀಪನಿ ಮುನಿಗಳ ಆಶ್ರಮದಲ್ಲಿ ಹೋಗಿ ಅತ್ಯಂತ ಅಲ್ಪ ಕಾಲಾವಧಿಯಲ್ಲಿ ಸಂಪೂರ್ಣ ವಿದ್ಯೆಯನ್ನು ಸಂಪಾದಿಸಿಕೊಳ್ತಾನೆ ಅಲ್ಲಿ ಕೇವಲ ಅರವತ್ನಾಲ್ಕು ದಿನಗಳೊಳಗೆ ಹದಿನಾಲ್ಕು ವಿದ್ಯೆ ಮತ್ತು ಅರವತ್ನಾಲ್ಕು ಕಲೆಗಳನ್ನು ಕರಗತ ಮಾಡಿಕೊಳ್ತಾನೆ ಅತ್ಯಂತ ಪ್ರತಿಭಾವಂತ ವಿದ್ಯಾರ್ಥಿಯಾಗಿ ಹೊರಗೆ ಬರ್ತಾನೆ ಸಾಮಾನ್ಯ ವ್ಯಕ್ತಿಗಳಿಗೆ ಒಂದೊಂದು ಕಲೆಯನ್ನು ಕಲೀಲಿಕ್ಕೆ ಎರಡರಿಂದ ಎರಡೂವರೆ ವರ್ಷಗಳು ತಾಕ್ತದೆ ಆದರೆ ಅಪ್ರತಿಮ ಪ್ರತಿಭಾಶಾಲಿಯಾದಂತಹ ಭಗವಾನ್ ಶ್ರೀಕೃಷ್ಣ ಕೇವಲ ಅರವತ್ನಾಲ್ಕೇ ದಿನದಲ್ಲಿ ಹದಿನಾಲ್ಕು ವಿದ್ಯೆ ಮತ್ತು ಅರವತ್ನಾಲ್ಕು ಕಲೆಗಳಲ್ಲಿ ಪರಿಣತನಾಗಿ ಹೊರಗೆ ಬಂದ ಪ್ರತಿಯೊಂದು ವಿದ್ಯೆಯಲ್ಲಿ ಗಾನ ನಾಟ್ಯ ಎಲ್ಲದರಲ್ಲೂ ಪರಿಣತನಾಗಿದ್ದ ಭಗವಂತ ಅದೇ ರೀತಿ ಆದರ್ಶ ಶಿಷ್ಯ ಅಂತ ಹೇಳಲಿಕ್ಕೆ ಇನ್ನೊಂದು ಕಾರಣ ಕೂಡ ಇತ್ತು ಬಂಧುಗಳೇ ಸಾಂದೀಪನಿ ಮುನಿಗಳ ಪುತ್ರನಾದಂತಹ ಪುನರ್ದತ್ತ ಸಮುದ್ರ ಸ್ನಾನ ಮಾಡುವಾಗ ಕಾಣೆಯಾಗಿರ್ತಾನೆ ತನ್ನ ಗುರುಗಳಿಗೆ ಗುರುದಕ್ಷಿಣೆ ಅಂತ ಹೇಳಿ ಭಗವಾನ್ ಶ್ರೀಕೃಷ್ಣ ಸಾಂದೀಪನಿ ಮುನಿಗಳ ಪುತ್ರನಾದಂತಹ ಪುನರ್ದತ್ತನನ್ನು ಪುನಃ ಅವರ ಕಡೆಗೆ ಕರ್ಕೊಂಡು ಬರ್ತಾನೆ ಮತ್ತು ಅವರ ಋಣವನ್ನು ಪಾವತಿ ಮಾಡ್ತಾನೆ ಹೀಗೆ ಆದರ್ಶ ಶಿಷ್ಯನಾಗಿ ಭಗವಂತನ ಗುಣ ನಮಗೆ ಕಾಣ್ಲಿಕ್ಕೆ ಸಿಗ್ತದೆ ಮತ್ತೊಂದು ಮಹತ್ವದ ಪಾತ್ರ ಶ್ರೀಕೃಷ್ಣ ಪರಮಾತ್ಮನದ್ದು ಆದರ್ಶ ಪತಿಯಾಗಿ ದ್ವಾರಕಾಧೀಶನಾದ ನಂತರ ಎಂಟು ಮಂದಿ ಮಹಿಷಿಯರು ಅಂದ್ರೆ ಪಟ್ಟ ಮಹಿಷಿಯರು ಅಂತ ಹೇಳ್ತೇವೆ ನಾವು ಎಂಟು ಮಂದಿ ಪ್ರಧಾನ ಪತ್ನಿಯರಿದ್ರು ಮುಂದೆ ನರಕಾಸುರನೆಂಬ ರಾಕ್ಷಸನನ್ನು ಕೊಂದ ನಂತರ ಅವನ ಬಂಧನದಲ್ಲಿದ್ದಂತಹ ಹದಿನಾರು ಸಾವಿರ ಸ್ತ್ರೀಯರನ್ನು ಪರಮಾತ್ಮ ವಿವಾಹ ಮಾಡಿಕೊಳ್ತಾನೆ ಇದರ ಹಿಂದಿನ ಕಾರಣ ಏನಿರಬಹುದು ಇವತ್ತು ಜಗತ್ತಿನಲ್ಲಿ ಎಲ್ಲರೂ ಹೇಳ್ತಾರೆ ಶ್ರೀಕೃಷ್ಣನಿಗೆ ಹದಿನಾರು ಸಾವಿರದ ಎಂಟು ಮಂದಿ ಪತ್ನಿಯರು ಅಂತ ಹೇಳಿ ಮರಾಠಿ ಭಾಷೆಯ ಸುಂದರ ಉಕ್ತಿ ನಮಗೆ ಹೇಳ್ತದೆ ಸೋಲಾ ಸಹಸ್ರ ನಾರಿ ಅಸುಂತರಿ ಶ್ರೀಕೃಷ್ಣ ಬ್ರಹ್ಮಚಾರಿ ಭಗವಂತ ವಿಷಯ ಲಂಪಟನಾಗಲಿಲ್ಲ ಅವನು ನಿರಂತರ ಜಿತೇಂದ್ರಿಯನಾಗಿದ್ದು ಹದಿನಾರು ಸಾವಿರ ಸ್ತ್ರೀಯರಿಗೆ ಸಮಾಜದಲ್ಲಿ ಗೌರವದ ಸ್ಥಾನ ಪ್ರಾಪ್ತ ಮಾಡಿಕೊಡ್ಲಿಕ್ಕಾಗಿ ಅವರನ್ನು ವಿವಾಹ ಬಂಧನಕ್ಕೆ ಒಳಪಡಿಸ್ತಾನೆ ಯಾಕಂದ್ರೆ ನರಕಾಸುರ ಅನೇಕ ರಾಜರನ್ನು ಸೋಲಿಸಿ ಆ ಕನ್ಯೆಯರನ್ನು ಮತ್ತು ಆ ರಾಜಕುಮಾರಿಯರನ್ನೆಲ್ಲ ಕರ್ಕೊಂಡು ಬಂದು ಸೆರೆಯಲ್ಲಿಟ್ಟಿರ್ತಾನೆ ನರಕಾಸುರನ ವಧೆಯಾದ ನಂತರ ಆ ಹದಿನಾರು ಸಾವಿರ ಸ್ತ್ರೀಯರಿಗೆ ಹೋಗ್ಲಿಕ್ಕೆ ಯಾವುದೇ ಒಂದು ಸ್ಥಾನವಿರಲಿಲ್ಲ ಅವರಿಗೆ ಸಂಬಂಧಪಟ್ಟ ಎಲ್ಲರನ್ನು ನರಕಾಸುರ ಕೊಂದಾಗಿತ್ತು ಅದಕ್ಕಾಗಿ ಅವರೆಲ್ಲರೂ ಆತ್ಮಹತ್ಯೆ ಮಾಡಿಕೊಳ್ಳುವ ಪ್ರಯತ್ನ ಮಾಡ್ತಾರೆ ಅಂತ ಸಂದರ್ಭದಲ್ಲಿ ಪರಮಾತ್ಮ ಅವರೆಲ್ಲರಿಗೂ ಅಭಯ ನೀಡಿ ಎಲ್ಲರನ್ನು ದ್ವಾರಕೆಗೆ ಕರ್ಕೊಂಡು ಬರ್ತಾನೆ ಬಂಧುಗಳೇ ಸಮಾಜದಲ್ಲಿ ಗೌರವದ ಸ್ಥಾನ ಸಿಗ್ಬೇಕಂತ ಹೇಳಿ ಅವರೆಲ್ಲರ ಜೊತೆ ವಿವಾಹ ಸಂಬಂಧ ಇಟ್ಕೊಳ್ತಾನೆ ಈ ಪ್ರಕಾರ ಇಡೀ ಸಮಾಜದಿಂದ ವಿರೋಧ ಇದ್ರೂ ಕೂಡ ಭಗವಂತ ಆ ಸ್ತ್ರೀಯರ ಮೇಲೆ ಕೃಪೆಯನ್ನು ಮಾಡಿ ಈ ಪ್ರಕಾರ ಅವರನ್ನು ವಿವಾಹ ಮಾಡಿ ತನ್ನ ಪತಿಯ ಒಂದು ಕರ್ತವ್ಯವನ್ನು ನಿಭಾಯಿಸ್ತಾನೆ ಅದಕ್ಕಾಗಿ ಆದರ್ಶ ಪತಿ ಅಂತ ಹೇಳಿ ಶ್ರೀಕೃಷ್ಣ ಪರಮಾತ್ಮನನ್ನು ನಾವು ಹೇಳಬಹುದು ದುಷ್ಟ ಸಂಹಾರದಲ್ಲಿ ಪರಮಾತ್ಮನ ಕಾರ್ಯ ಬಾಲ್ಯದಿಂದಲೇ ಪ್ರಾರಂಭವಾಯಿತು ಶಿಶುವಾಗಿದ್ದಾಗಲೇ ಪೂತನಿಯಿಂದ ಅವನ ರಾಕ್ಷಸ ಸಂಹಾರದ ಕಾರ್ಯ ಪ್ರಾರಂಭವಾಯಿತು ಬಂಧುಗಳೇ ಮುಂದೆ ಶಕಟಾಸುರ ತ್ರಿಣಾವರ್ತ ಅಘಾಸುರ ಪ್ರಲಂಬಾಸುರ ಹೀಗೆ ಕಂಸನು ಕಳಿಸಿದಂತಹ ಅನೇಕ ದುಷ್ಟ ರಾಕ್ಷಸರನ್ನು ವಧಿಸಿ ತಾನು ಪೃಥ್ವಿಯ ಮೇಲೆ ಜನ್ಮಕ್ಕೆ ಬಂದಂತಹ ಕರ್ತವ್ಯವನ್ನು ನಿಭಾಯಿಸ್ತಾನೆ ಮುಂದೆ ಮಥುರೆಯ ಮೇಲೆ ಜರಾಸಂಧ ಕಾಲಯವನ ಇತ್ಯಾದಿ ಅನೇಕ ದುಷ್ಟರು ಆಕ್ರಮಣ ಮಾಡಿದಾಗ ತನ್ನ ಯಾದವ ಬಂಧುಗಳನ್ನು ರಕ್ಷಣೆ ಮಾಡಲಿಕ್ಕೋಸ್ಕರ ಮಥುರೆಯಿಂದ ಎಲ್ಲರೂ ಕೂಡ ದ್ವಾರಕೆಗೆ ಸ್ಥಳಾಂತರಗೊಳ್ತಾರೆ ನಂತರ ನಡೆದಂತಹ ಘಟನೆಗಳು ನಮಗೆ ಗೊತ್ತೇ ಇದೆ ಮಹಾಭಾರತ ಯುದ್ಧದಲ್ಲಿ ಸಮಸ್ತ ಪೃಥ್ವಿಯ ಮೇಲಿನ ದುಷ್ಟ ಕ್ಷತ್ರಿಯರನ್ನು ನಾಶ ಮಾಡಿ ಭೂಮಿಯ ಭಾರವನ್ನು ಇಳುಹಿ ತಾನು ಬಂದಂತಹ ಕರ್ತವ್ಯವನ್ನು ಪೂರ್ಣಗೊಳಿಸ್ತಾನೆ ಈ ಪ್ರಕಾರ ಶ್ರೀಕೃಷ್ಣ ಪರಮಾತ್ಮನ ಗುಣಗಳ ಬಗ್ಗೆ ನಮ್ಮಂತಹ ಸಾಮಾನ್ಯರು ವರ್ಣನೆ ಮಾಡಲಿಕ್ಕೆ ಸಾಧ್ಯವಿಲ್ಲ ಯುಗದ ಅತ್ಯಂತ ಶ್ರೇಷ್ಠ ವ್ಯಕ್ತಿಯಾಗಿ ಉತ್ತಮ ವಾಗ್ಮಿ ಉತ್ತಮ ರಾಜನೀತಿ ಕುಶಲನಾಗಿ ಎಲ್ಲ ಪಾತ್ರಗಳನ್ನು ಭಗವಂತ ನಿರ್ವಹಿಸಿದ್ದು ನಮಗೆ ಕಾಣ್ಲಿಕ್ಕೆ ಸಿಗ್ತದೆ ಬಂಧುಗಳೇ ಅದೇ ರೀತಿ ನಾಲ್ಕು ವರ್ಣಗಳ ಸಾಧನೆಯನ್ನು ಪರಮಾತ್ಮ ಯಾವ ರೀತಿ ಮಾಡಿದ ಅದನ್ನು ಕೂಡ ನೋಡುವ ಚಾತುರ್ವರ್ಣ್ಯಗಳು ನಮಗೆ ಗೊತ್ತಿದೆ ಅಲ್ಲ ಬ್ರಾಹ್ಮಣ ಕ್ಷತ್ರಿಯ ವೈಶ್ಯ ಮತ್ತು ಶೂದ್ರ ಶೂದ್ರ ಸೇವೆಯನ್ನು ಪರಮಾತ್ಮ ಯಾವ ರೀತಿ ಮಾಡ್ತಾನೆ ಅದನ್ನೀಗ ನೋಡುವ ಬಾಲ್ಯದಲ್ಲಿ ನಂದಗೋಪನ ಮನೆಯಲ್ಲಿದ್ದಂಥ ಸಂದರ್ಭದಲ್ಲಿ ಅಲ್ಲಿ ಆ ಗೋವುಗಳನ್ನು ಮೇಯಿಸ್ಲಿಕ್ಕೆ ನಿರಂತರ ಆ ಗೋಪಾಲಕರ ಜೊತೆಗೆ ಆ ಶೂದ್ರವರ್ಣದ ಸೇವೆಯನ್ನು ಮಾಡಿದ ಭಗವಂತ ಅದಕ್ಕಾಗಿ ಅವನನ್ನು ಗೋಪಾಲ ಗೋವಿಂದ ಎಂಬ ನಾಮದಿಂದ ನಾವು ಕರೀತೇವೆ ಮುಂದೆ ಪ್ರೌಢನಾದ ನಂತರ ಕೂಡ ಪಾಂಡವರು ರಾಜಸೂಯ ಯಾಗವನ್ನು ಮಾಡಿದಂಥ ಸಂದರ್ಭದಲ್ಲಿ ಭಗವಂತ ಮಾಡಿದ ಸೇವೆ ಯಾವುದಿತ್ತು ಶೂದ್ರವರ್ಣದ ಸೇವೆಯನ್ನು ಯಾವ ರೀತಿ ಮಾಡಿದ ಭಗವಂತ ರಾಜಸೂಯ ಯಾಗಕ್ಕೆ ದೂರ ದೂರದ ದೇಶಗಳಿಂದ ಬಂದಂತಹ ರಾಜ ಮಹಾರಾಜರುಗಳ ಆ ರಥದ ಕುದುರೆಗಳ ಮೈ ತೊಳೆಯುವ ಕೆಲಸವನ್ನು ಮಾಡ್ತಾನೆ ಆ ಕುದುರೆಗಳಿಗೆ ಮೇವನ್ನು ತಿನ್ನಿಸುವುದು ಅವುಗಳಿಗೆ ಉಪಚಾರ ಮಾಡುವುದು ಈ ಸೇವೆಯನ್ನು ತಾನು ವಹಿಸಿಕೊಳ್ತಾನೆ ಅಷ್ಟು ಮಾತ್ರ ಅಲ್ಲ ಆ ಯಾಗದ ಸಂದರ್ಭದಲ್ಲಿ ನಡೀತಾ ಇದ್ದಂತಹ ಮಹಾಸಂತರ್ಪಣೆಯ ಸಂದರ್ಭದಲ್ಲಿ ಎಂಜಲೆಲೆಯನ್ನು ತೆಗೆಯುವಂತಹ ಸೇವೆ ಮಾಡಿ ಶೂದ್ರವರ್ಣದ ಸೇವೆಯನ್ನು ಮಾಡ್ತಾನೆ ಇದರಿಂದ ಇಡೀ ಜಗತ್ತಿಗೆ ಯಾವುದೇ ಒಂದು ಕೃತಿ ಅದು ಹೀನವಲ್ಲ ತುಚ್ಛವಲ್ಲ ಎಂಬ ಆದರ್ಶ ಶ್ರೀಕೃಷ್ಣ ನಮಗೆ ತೋರಿಸಿಕೊಟ್ಟಿದ್ದಾನೆ ಬಂಧುಗಳೇ ವೈಶ್ಯವರ್ಣದ ಸಾಧನೆ ಯಾವ ರೀತಿ ಮಾಡಿದ ಗೋಕುಲ ಬೃಂದಾವನದಲ್ಲಿದ್ದಂಥ ಸಂದರ್ಭದಲ್ಲಿ ಹಾಲು ಮತ್ತು ಹಾಲಿನ ಉತ್ಪನ್ನಗಳನ್ನು ಮಾರಾಟ ಮಾಡುವುದೇ ಅವರ ಮುಖ್ಯ ಕಸುಬಾಗಿತ್ತು ಆ ರೀತಿಯಲ್ಲಿ ವೈಶ್ಯವರ್ಣದ ಸೇವೆ ಮಾಡಿದ್ದು ನಮಗೆ ಕಾಣ್ಲಿಕ್ಕೆ ಸಿಗ್ತದೆ ಇನ್ನು ಕ್ಷತ್ರಿಯನಾಗಿ ನಮಗೆಲ್ರಿಗೂ ಚಿರಪರಿಚಿತ ಎಲ್ಲ ದುಷ್ಟ ರಾಕ್ಷಸರನ್ನು ದಾನವರನ್ನು ಅನೇಕ ಭೂಮಿಗೆ ಭಾರವಾಗಿದ್ದಂತಹ ವ್ಯಕ್ತಿಗಳನ್ನು ಪರಮಾತ್ಮ ವಧಿಸಿ ತನ್ನ ಕ್ಷತ್ರಿಯ ವರ್ಣದ ಸೇವೆಯನ್ನು ಮಾಡ್ತಾನೆ ಬ್ರಾಹ್ಮಣ ವರ್ಣದ ಸೇವೆ ಯಾವ ರೀತಿಯಲ್ಲಿತ್ತು ಕುರುಕ್ಷೇತ್ರದ ಮಹಾಯುದ್ಧದ ಸಂದರ್ಭದಲ್ಲಿ ಅರ್ಜುನನು ತನ್ನ ದಾಯಾದಿಗಳನ್ನು ಕೊಲ್ಲುವುದಿಲ್ಲ ಅಂತ ಹೇಳಿ ಬಿಲ್ಲು ಬಾಣಗಳನ್ನು ಕೆಳಗೆ ಸಂದರ್ಭದಲ್ಲಿ ಇಡೀ ಜಗತ್ತಿಗೆ ಗೀತಾಮೃತದ ಸಾರವನ್ನು ಆ ಅಮೃತವನ್ನು ಭಗವಂತ ನಮಗೆ ಕೊಟ್ಟ ಇದು ಅತ್ಯುತ್ಕೃಷ್ಟವಾದ ಬ್ರಾಹ್ಮಣ ವರ್ಣದ ಸೇವೆಯಾಗಿತ್ತು ಇವತ್ತಿಗೂ ಕೂಡ ಜಗತ್ತಿನ ಎಲ್ಲ ದುಃಖ ದುಃಖಿತರಿಗೆ ದೀನರಿಗೆ ಭಗವದ್ಗೀತೆ ದಾರಿದೀಪವಾಗಿದೆ ಇಡೀ ಮನುಕುಲಕ್ಕೆ ಜ್ಞಾನಾಮೃತವನ್ನು ನೀಡಿ ಎಲ್ಲರೂ ಕೂಡ ಅಭ್ಯಾಸ ಮಾಡಿ ಜೀವನವನ್ನು ಯೋಗ್ಯ ರೀತಿಯಲ್ಲಿ ಸಾಗಿಸ್ಲಿಕ್ಕೆ ಕರ್ಮಯೋಗವನ್ನು ಕಲಿಸಿಕೊಟ್ಟಂತಹ ಶ್ರೀಕೃಷ್ಣ ಪರಮಾತ್ಮ ಜ್ಞಾನ ಮುದ್ರೆಯನ್ನು ತೋರಿಸಿ ಬ್ರಾಹ್ಮಣ ವರ್ಣದ ಸೇವೆಯನ್ನು ಉತ್ಕೃಷ್ಟವಾಗಿ ಮಾಡಿ ನಮಗೆ ಕಾಣಲಿಕ್ಕೆ ಸಿಗ್ತದೆ ಬಂಧುಗಳೇ ಈ ಪ್ರಕಾರ ಭಗವಂತನ ಈ ಅನಂತ ಗುಣಗಳು ಈ ಒಂದು ಕೃಷ್ಣ ಜನ್ಮಾಷ್ಟಮಿಯ ಸಂದರ್ಭದಲ್ಲಿ ನಾವೆಲ್ಲರೂ ಸ್ಮರಿಸಿ ಅವನ ಕೃಪೆಯನ್ನು ಪಡ್ಕೊಳ್ಳೋಣ ಬಂಧುಗಳೇ ಪ್ರತಿ ವರ್ಷ ಕೇವಲ ಭಾರತದಲ್ಲಿ ಮಾತ್ರವಲ್ಲ ವಿಶ್ವದಾದ್ಯಂತ ಶ್ರೀ ಕೃಷ್ಣ ಜನ್ಮಾಷ್ಟಮಿಯನ್ನು ವಿಜೃಂಭಣೆಯಿಂದ ಆಚರಿಸ್ತಾರೆ ಆದರೆ ಈಗ ಕೊರೋನಾ ಮಹಾಮಾರಿಯಿಂದಾಗಿ ಆಪತ್ಕಾಲ ನಡೀತಾ ಇದೆ ಇಂಥ ಸಂದರ್ಭದಲ್ಲಿ ಎಲ್ಲರೂ ಸೇರುವುದು ಸಮಂಜಸವಲ್ಲ ಅದೇ ರೀತಿ ಸರ್ಕಾರದ ಎಲ್ಲ ನಿಯಮಗಳನ್ನು ನಾವು ಪಾಲಿಸಬೇಕಾಗ್ತದೆ ಅದರಿಂದಾಗಿ ನಾವೆಲ್ಲರೂ ನಮ್ಮ ನಮ್ಮ ಮನೆಗಳಲ್ಲಿ ಭಕ್ತಿ ಭಾವದಿಂದ ಯಾವ ರೀತಿ ಶ್ರೀ ಕೃಷ್ಣ ಜನ್ಮಾಷ್ಟಮಿಯನ್ನು ಆಚರಿಸಬಹುದು ಶ್ರೀ ಕೃಷ್ಣನ ಪೂಜೆಯನ್ನು ಯಾವ ರೀತಿ ಮಾಡಬಹುದು ಅದನ್ನೀಗ ತಿಳ್ಕೊಳ್ಳುವ ನಾವು ನಮ್ಮ ಮನೆಗಳಲ್ಲಿ ಶ್ರೀಕೃಷ್ಣನ ಪೂಜೆಯನ್ನು ಮಧ್ಯರಾತ್ರಿ ಹನ್ನೆರಡು ಗಂಟೆಗೆ ಆಚರಣೆ ಮಾಡಬೇಕು ಯಾಕಂದರೆ ಅದೇ ಸಮಯದಲ್ಲಿ ಶ್ರೀಕೃಷ್ಣನ ಜನ್ಮವಾಗಿತ್ತು ಒಂದು ಮರದ ಮನೆಯ ಮೇಲೆ ಶ್ರೀಕೃಷ್ಣನ ಮೂರ್ತಿ ಅಥವಾ ಭಾವಚಿತ್ರವನ್ನು ಇಡಬೇಕು ಪೂಜಕನು ಸ್ವತಃ ತನ್ನ ಹಣೆಗೆ ಮಧ್ಯದ ಬೆರಳಿನಿಂದ ಎರಡು ರೇಖೆಗಳು ಬರುವಂತೆ ಗಂಧವನ್ನು ಹಚ್ಚಿಕೊಳ್ಬೇಕು ನಂತರ ಶ್ರೀಕೃಷ್ಣನ ಮೂರ್ತಿಗೆ ಅಥವಾ ಭಾವಚಿತ್ರಕ್ಕೆ ತನ್ನ ಅನಾಮಿಕಾ ಬೆರಳಿನಿಂದ ಅಂದರೆ ಕಿರು ಬೆರಳಿನ ಪಕ್ಕದ ಬೆರಳು ಉಂಗುರದ ಬೆರಳು ಅಂತ ಹೇಳ್ತೇವಲ್ಲ ಆ ಬೆರಳಿನಿಂದ ಶ್ರೀಕೃಷ್ಣನಿಗೆ ತಿಲಕವನ್ನು ಹಚ್ಚಬೇಕು ಅದರ ನಂತರ ನಮಗೆ ಯಥಾಶಕ್ತಿ ಷೋಡಶೋಪಚಾರ ಪೂಜೆ ಸಾಧ್ಯವಿದ್ರೆ ಅದನ್ನು ಮಾಡಬಹುದು ಇಲ್ಲವಾದರೆ ಪಂಚೋಪಚಾರ ಪೂಜೆಯನ್ನು ಮಾಡಬಹುದು ಪಂಚೋಪಚಾರ ಅಂತ ಹೇಳಿದ್ರೆ ಗಂಧ ಪುಷ್ಪ ಧೂಪ ದೀಪ ಮತ್ತು ನೈವೇದ್ಯವನ್ನು ಸಮರ್ಪಣೆ ಮಾಡುವಂಥದ್ದು ಸಪರಿವಾರಾಯ ಶ್ರೀ ಕೃಷ್ಣಾಯ ನಮಃ ಈ ರೀತಿ ಮಂತ್ರವನ್ನು ಹೇಳ್ತಾ ಕ್ರಮವಾಗಿ ಈ ಉಪಚಾರಗಳನ್ನು ಶ್ರೀ ಕೃಷ್ಣ ಪರಮಾತ್ಮರಿಗೆ ನಾವು ಸಲ್ಲಿಸಬೇಕು ಮೊಸರವಲಕ್ಕಿ ಮತ್ತು ಬೆಣ್ಣೆಯ ನೈವೇದ್ಯ ಇದು ಶ್ರೀಕೃಷ್ಣನಿಗೆ ಪ್ರಿಯವಾದ ಖಾದ್ಯಗಳು ಅದನ್ನು ನಾವು ನೈವೇದ್ಯ ಅಂತ ಹೇಳಿ ಅರ್ಪಣೆ ಮಾಡಬೇಕು ನಂತರ ಶ್ರೀಕೃಷ್ಣನ ಆರತಿಯನ್ನು ಮಾಡಿ ಪ್ರಾರ್ಥನೆಯನ್ನು ಮಾಡಬೇಕು ಬಂಧುಗಳೇ ಯಾವತ್ತೂ ದೇವರಿಗೆ ನಾವು ಪುಷ್ಪ ಅಥವಾ ಗಂಧವನ್ನು ಸಮರ್ಪಣೆ ಮಾಡುವಾಗ ಅನಾಮಿಕಾ ಬೆರಳಿನಿಂದ ಕೊಡ್ತೇವೆ ದೇವರಿಗೆ ಪುಷ್ಪ ಸಮರ್ಪಣೆ ಮಾಡುವಾಗ ಕೂಡ ಹೆಬ್ಬೆರಳು ಮತ್ತು ಅನಾಮಿಕಾ ಬೆರಳನ್ನು ಜೋಡಿಸಿಕೊಂಡು ನಾವು ಕೊಡ್ತೇವೆ ಇದರ ಹಿಂದಿನ ಆಧ್ಯಾತ್ಮಿಕ ಕಾರಣ ಏನಿದೆ ಈ ಮುದ್ರೆಯಿಂದಾಗಿ ನಮ್ಮ ಅನಾಹತ ಚಕ್ರ ಜಾಗೃತವಾಗ್ತದೆ ನಮ್ಮ ಎದೆಯ ಮಧ್ಯಭಾಗದಲ್ಲಿ ಅನಾಹತ ಚಕ್ರವಿರುತ್ತದೆ ಇದು ಜಾಗೃತವಾಗುವುದರಿಂದ ಪೂಜಕನಲ್ಲಿ ಭಕ್ತಿ ಮತ್ತು ಭಾವ ಹೆಚ್ಚಾಗಲಿಕ್ಕೆ ಸಾಧ್ಯವಾಗ್ತದೆ ಅದಕ್ಕಾಗಿ ಯಾವತ್ತೂ ದೇವರಿಗೆ ಗಂಧ ಕುಂಕುಮ ಇತ್ಯಾದಿ ಹಚ್ಚುವಾಗ ನಾವು ಅನಾಮಿಕಾ ಬೆರಳನ್ನೇ ಉಪಯೋಗಿಸಬೇಕು ಶ್ರೀಕೃಷ್ಣನಿಗೆ ತುಳಸಿ ಮತ್ತು ಕೃಷ್ಣ ಕಮಲವನ್ನು ಅರ್ಪಿಸ್ತಾರೆ ಇದಕ್ಕೆ ಕಾರಣವೇನು ಗೊತ್ತಾ ಈ ಎರಡೂ ಘಟಕಗಳು ಬ್ರಹ್ಮಾಂಡದಿಂದ ಅತ್ಯಧಿಕ ಪ್ರಮಾಣದಲ್ಲಿ ಶ್ರೀ ಕೃಷ್ಣ ತತ್ವವನ್ನು ಆಕರ್ಷಿಸ್ತದೆ ಮತ್ತು ಪ್ರಕ್ಷೇಪಣೆ ಮಾಡ್ತದೆ ಅದಕ್ಕಾಗಿ ಸಾಮಾನ್ಯವಾಗಿ ಶ್ರೀಕೃಷ್ಣನ ಯಾವುದೇ ಪೂಜೆಯಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ತುಳಸಿಯನ್ನು ಉಪಯೋಗ ಮಾಡ್ತೇವೆ ಮತ್ತು ಕೃಷ್ಣ ಕಮಲವನ್ನು ಅರ್ಪಿಸಲಿಕ್ಕೆ ಪ್ರಯತ್ನ ಮಾಡಬೇಕು ಅದೇ ರೀತಿ ವಿಶಿಷ್ಟ ದೇವತೆಗೆ ವಿಶಿಷ್ಟ ಸಂಖ್ಯೆಯ ಹೂಗಳನ್ನು ವಿಶಿಷ್ಟ ಆಕಾರದಲ್ಲಿ ಸಲ್ಲಿಸಬೇಕಂತ ಹೇಳಿ ಹಿಂದೂ ಧರ್ಮದ ಶಾಸ್ತ್ರಗಳು ಹೇಳ್ತವೆ ಇದಕ್ಕೇನು ಕಾರಣ ಶ್ರೀಕೃಷ್ಣ ಪರಮಾತ್ಮನಿಗೆ ಮೂರು ಅಥವಾ ಮೂರರ ಪಟ್ಟಿನಲ್ಲಿ ಅಂದರೆ ಆರು ಒಂಬತ್ತು ಹನ್ನೆರಡು ಹದಿನೈದು ಈ ಸಂಖ್ಯೆಯಲ್ಲಿ ಹೂಗಳನ್ನು ಅರ್ಪಿಸಬೇಕು ಅಂತ ಹೇಳಲಾಗಿದೆ ಮತ್ತು ಲಂಬ ಗೋಲಾಕಾರದಲ್ಲಿ ಅರ್ಪಣೆ ಮಾಡಬೇಕು ಇದರ ಹಿಂದಿನ ಶಾಸ್ತ್ರ ಏನಂತ ಹೇಳಿದ್ರೆ ಈ ಪ್ರಕಾರದಲ್ಲಿ ಅರ್ಪಣೆ ಮಾಡೋದ್ರಿಂದ ಆಯಾ ದೇವತಾ ತತ್ವಗಳು ಅತ್ಯಧಿಕ ಪ್ರಮಾಣದಲ್ಲಿ ಅಲ್ಲಿ ಆಕರ್ಷಿತವಾಗ್ತದೆ ಮತ್ತು ಪೂಜಕರಿಗೆ ಅದರಿಂದ ವಿಶೇಷ ಲಾಭವಾಗ್ತದೆ ಅದಕ್ಕಾಗಿ ಕೃಷ್ಣನ ಪೂಜೆಯ ನಂತರ ಪ್ರದಕ್ಷಿಣೆಗಳನ್ನು ಕೂಡ ನಾವು ಮೂರು ಅಥವಾ ಮೂರರ ಪಟ್ಟಿನಲ್ಲಿ ಮಾಡಬೇಕು ಇದರ ಹಿಂದಿನ ಆಧ್ಯಾತ್ಮಿಕ ಕಾರಣ ಏನಂತ ಹೇಳಿದರೆ ಶ್ರೀಕೃಷ್ಣ ಪರಮಾತ್ಮ ಇಚ್ಛಾಶಕ್ತಿ ಕ್ರಿಯಾಶಕ್ತಿ ಮತ್ತು ಜ್ಞಾನಶಕ್ತಿ ಈ ಮೂರೂ ಸ್ತರದಲ್ಲಿ ಕಾರ್ಯ ಮಾಡುವಂತಹ ದೇವರಾಗಿದ್ದಾರೆ ಅದಕ್ಕಾಗಿ ಮೂರರ ಸಂಖ್ಯೆಯಲ್ಲಿ ಶ್ರೀಕೃಷ್ಣನಿಗೆ ಹೂ ಅರ್ಪಣೆ ಮಾಡೋದಿರ್ಬೋದು ಅಥವಾ ಪ್ರದಕ್ಷಿಣೆಗಳನ್ನು ಹಾಕಬೇಕಂತ ಹೇಳಿ ಅಧ್ಯಾತ್ಮಶಾಸ್ತ್ರ ಹೇಳುತ್ತದೆ ಹಿಂದೂ ಧರ್ಮದ ಪ್ರತಿಯೊಂದು ಕೃತಿಯ ಹಿಂದೆ ಈ ರೀತಿ ಶಾಸ್ತ್ರೀಯ ಕಾರಣಗಳಿರ್ತದೆ ಬಂಧುಗಳೇ ಅದೆಲ್ಲವನ್ನು ನಾವು ತಿಳ್ಕೊಂಡು ಮಾಡಿದ್ರೆ ಆ ಪೂಜೆಯಿಂದ ನಮಗೆ ನೂರು ಶೇಕಡ ಆಧ್ಯಾತ್ಮಿಕ ಲಾಭವಾಗಲಿಕ್ಕೆ ಸಹಾಯವಾಗ್ತದೆ ಶ್ರೀಕೃಷ್ಣನ ಪೂಜೆಯನ್ನು ಮಾಡಿದ ನಂತರ ಕೊನೆಯಲ್ಲಿ ನಾವೆಲ್ಲರೂ ಅವನಿಗೆ ಪ್ರಾರ್ಥನೆಯನ್ನು ಸಲ್ಲಿಸಬೇಕು ಹೇ ಭಗವಂತ ಇವತ್ತಿನ ದಿನ ನಿನ್ನ ತತ್ವವು ಸಾವಿರ ಪಟ್ಟು ಕಾರ್ಯನಿರತವಾಗಿದೆ ಅದರ ಸಂಪೂರ್ಣ ಲಾಭ ನಮ್ಮೆಲ್ರಿಗೂ ಆಗಲಿ ಶೀಘ್ರದಲ್ಲಿ ಅಧರ್ಮದ ನಾಶವನ್ನು ಮಾಡು ಧರ್ಮದ ಸಂಸ್ಥಾಪನೆಯನ್ನು ಮಾಡು ಮತ್ತು ಆ ಮಹಾನ್ ಕಾರ್ಯದಲ್ಲಿ ನಮ್ಮೆಲ್ಲರಿಂದ ನೀನೇ ಅಳಿಲ ಸೇವೆಯನ್ನು ಮಾಡಿಸಿಕೊ ನಿನ್ನ ಕೃಪೆ ಸದಾ ನಮ್ಮ ಮೇಲಿರಲಿ ಈ ರೀತಿ ನಾವು ಶ್ರೀಕೃಷ್ಣನಲ್ಲಿ ಪ್ರಾರ್ಥನೆಯನ್ನು ಮಾಡಬೇಕು ಅದೇ ರೀತಿ ಶ್ರೀಕೃಷ್ಣ ಪರಮಾತ್ಮ ಭಗವದ್ಗೀತೆಯಲ್ಲಿ ನಮಗೆಲ್ರಿಗೂ ನೀಡಿದಂತಹ ವಚನವಾದವಾಗಿರುವ ನಮೇ ಭಕ್ತ ಪ್ರಣಶ್ಯತಿ ಅಂದರೆ ನನ್ನ ಭಕ್ತರು ಯಾವತ್ತೂ ನಾಶವಾಗುವುದಿಲ್ಲ ಈ ವಚನವನ್ನು ಸ್ಮರಿಸಿಕೊಳ್ತಾ ಅರ್ಜುನನಲ್ಲಿದ್ದಂತಹ ಭಾವವು ನಮ್ಮಲ್ಲಿ ನಿರ್ಮಾಣವಾಗಲಿ ಅಂತ ಹೇಳಿ ಶ್ರೀಕೃಷ್ಣನ ಚರಣದಲ್ಲಿ ಪ್ರಾರ್ಥನೆಯನ್ನು ಸಲ್ಲಿಸಬೇಕು ಈ ಪ್ರಕಾರ ಕೃಷ್ಣ ಜನ್ಮಾಷ್ಟಮಿಯನ್ನು ನಾವೆಲ್ಲರೂ ಭಾವದ ಸ್ತರದಲ್ಲಿ ಆಚರಣೆ ಮಾಡಿ ಅದರ ಸಂಪೂರ್ಣ ಆಧ್ಯಾತ್ಮಿಕ ಲಾಭ ಪಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡುವ ಬಂಧುಗಳೇ ಕೃಷ್ಣ ಜನ್ಮಾಷ್ಟಮಿಯ ಮರುದಿವಸ ಮೊಸರು ಕುಡಿಕೆ ಎಂಬ ಒಂದು ಆಚರಣೆಯನ್ನು ಮಾಡ್ತಾರೆ ಅಂದರೆ ಮಣ್ಣಿನ ಮಡಕೆಯಲ್ಲಿ ಶ್ರೀ ಕೃಷ್ಣನಿಗೆ ಪ್ರಿಯವಾದ ಖಾದ್ಯಗಳಾದ ಹಾಲು ಮೊಸರು ಬೆಣ್ಣೆ ಅವಲಕ್ಕಿ ಇತ್ಯಾದಿಗಳ ಮಿಶ್ರಣವನ್ನು ಮಾಡಿ ಅದನ್ನು ಒಡೆದು ಪ್ರಸಾದ ರೂಪದಲ್ಲಿ ಸ್ವೀಕಾರ ಮಾಡುವಂತಹದ್ದು ಇದರ ಹಿನ್ನೆಲೆ ಏನಿದೆ ಶ್ರೀ ಶ್ರೀಕೃಷ್ಣ ಪರಮಾತ್ಮ ತನ್ನ ಬಾಲ್ಯ ಲೀಲೆ ಮಾಡ್ತಾ ಇದ್ದಂಥ ಮಂಡಲದಲ್ಲಿ ಗೋವುಗಳನ್ನು ಮೇಯಿಸಿಕೊಂಡು ಕಾಡಿಗೆ ಹೋಗ್ತಾ ಇದ್ದ ಆ ಸಂದರ್ಭದಲ್ಲಿ ಎಲ್ಲ ಗೋಪಾಲಕರು ತಮ್ಮ ತಮ್ಮ ಮನೆಗಳಿಂದ ತಮ್ಮ ತಾಯಂದಿರು ಕೊಟ್ಟಂತಹ ಬುತ್ತಿಯನ್ನು ತರ್ತಾ ಇದ್ರು ಅದೆಲ್ಲವನ್ನೂ ಒಟ್ಟಿಗೆ ಸೇರಿಸಿ ಎಲ್ಲ ಗೋಪಾಲಕರ ಜೊತೆ ಶ್ರೀಕೃಷ್ಣ ಪರಮಾತ್ಮ ಪ್ರೀತಿಯಿಂದ ಅದನ್ನು ಸೇವನೆ ಮಾಡ್ತಾ ಇದ್ದ ಹಾಗಾಗಿ ಈ ಎಲ್ಲ ವಸ್ತುಗಳಲ್ಲಿ ಶ್ರೀಕೃಷ್ಣ ತತ್ವವು ಅತ್ಯಧಿಕ ಪ್ರಮಾಣದಲ್ಲಿ ಬರ್ತದೆ ಅದರ ಲಾಭ ಆಗ್ಲಿಕ್ಕೋಸ್ಕರ ಕೃಷ್ಣ ಜನ್ಮಾಷ್ಟಮಿಯ ಮರುದಿವಸ ಅದರ ಸ್ಮರಣಾರ್ಥವಾಗಿ ಮೊಸರು ಕುಡಿಕೆಯನ್ನು ಮಾಡ್ತಾರೆ ಮತ್ತು ಈ ಎಲ್ಲ ಮಿಶ್ರಣ ಮಿಶ್ರಣಗಳಿಗೆ ಗೋಪಾಲ್ ಕಾಳ ಅಂತೇಳಿ ಹೇಳ್ತಾರೆ ಈ ರೀತಿ ಆ ತತ್ವದ ಲಾಭವನ್ನು ನಾವು ಪಡ್ಕೊಳ್ಬಹುದು ಆದರೆ ಇವತ್ತು ಸಮಾಜದಲ್ಲಿ ಅಜ್ಞಾನದಿಂದಾಗಿ ಮತ್ತು ಧರ್ಮ ಶಿಕ್ಷಣದ ಅಭಾವದಿಂದ ಇದೆಲ್ಲವನ್ನು ಮರೆತು ಮತ್ತೇನೋ ವ್ಯಾವಹಾರಿಕ ರೂಪದಲ್ಲಿ ಬಲವಂತದ ಚಂದ ವಸೂಲಿ ಮಾಡಿ ಅಸಾತ್ವಿಕವಾಗಿ ಮೊಸರು ಕೊಡುಗೆ ಆಚರಣೆಯನ್ನು ಮಾಡ್ತಾರೆ ನಾವೆಲ್ಲರೂ ಕೂಡ ಹಿಂದೂ ಧರ್ಮದ ಪ್ರತಿಯೊಂದು ಆಚರಣೆಗಳ ಹಿಂದಿನ ಶಾಸ್ತ್ರವನ್ನು ತಿಳ್ಕೊಂಡು ಮಾಡಿದ್ರೆ ಖಂಡಿತವಾಗಿ ನಮಗೆ ಮತ್ತು ಸಮಷ್ಟಿಗೆ ಅದರಿಂದ ಲಾಭವಾಗ್ತದೆ ಬಂಧುಗಳೇ ಈ ಎಲ್ಲ ವಿಷಯಗಳನ್ನು ಇವತ್ತಿನ ಈ ಕಾರ್ಯಕ್ರಮದಲ್ಲಿ ತಿಳ್ಕೊಂಡು ನಾವು ಕೃತಿಯಲ್ಲಿ ಮಾಡಲಿಕ್ಕೆ ಪ್ರಯತ್ನ ಮಾಡುವ ಮತ್ತೊಮ್ಮೆ ತಮಗೆಲ್ರಿಗೂ ಶ್ರೀ ಕೃಷ್ಣ ಜನ್ಮಾಷ್ಟಮಿಯ ಹಾರ್ದಿಕ ಶುಭ ಕಾಮನೆಗಳನ್ನು ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಶ್ರೀ ಕೃಷ್ಣನ ಚರಣಗಳಿಗೆ ಸಮರ್ಪಣೆ ಮಾಡ್ತೇನೆ ಸನಾತನದ अमूल्य ग्रंथ संपत् आचार धर्म पालने धार्मिक कृती देवते उपासने ಅಧ್ಯಾತ್ಮ ಸಾಧನೆ ಮಕ್ಕಳ ಪೋಷಣೆ ರಾಷ್ಟ್ರ ರಕ್ಷಣೆ ಮುಂತಾದ ವಿಷಯಗಳ ಬಗ್ಗೆ ಜ್ಞಾನ ಜ್ಯೋತಿ ಬೆಳಗಿಸುವ ಸನಾತನದ ಗ್ರಂಥಗಳು ಅವಶ್ಯವಾಗಿ ಓದಿರಿ ಸನಾತನದ ಗ್ರಂಥಗಳು ತಾವೂ ಓದಿರಿ ಹಾಗೂ ಇತರರಿಗೂ ಓದಲು ನೀಡಿ ಧರ್ಮ ಕಾರ್ಯದಲ್ಲಿ ಪಾಲ್ಗೊಳ್ಳಿರಿ ಈ ಗ್ರಂಥಗಳಿಗಾಗಿ ಸಂಪರ್ಕಿಸಿ ಒಂಬತ್ತು ಮೂರು ನಾಲ್ಕು ಎರಡು ಐದು ಒಂಬತ್ತು ಒಂಬತ್ತು ಎರಡು ಒಂಬತ್ತು ಒಂಬತ್ತು